ಹಾಯ್ ಸ್ನೇಹಿತರೆ, ಸ್ನೇಹಿತರೆ, ತಾವೇನಾದರೂ ಕೇವಲ ಎಸ್ ಎಲ್ ಸಿ, ಸೆಕೆಂಡ್ ಪಿ ಯು ಸಿ, ಐ ಟಿ ಐ ಅಥವಾ ಯಾವುದಾದ್ರೂ ಡಿಗ್ರಿಯನ್ನು ಕಂಪ್ಲೀಟ್ ಅನ್ನ ಮಾಡಿಕೊಂಡಿದ್ರೆ ಒಂದು ಭರ್ಜರಿ ಆಗಿರುವಂತಹ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳ ನೋಟಿಫಿಕೇಶನ್ ಇವತ್ತು ರಿಲೀಸ್ ಅನ್ನ ಮಾಡಿದ್ದಾರೆ. ಅದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಐ ಒ ಸಿ ಎಲ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ ಭಾರತದ ತೈಲ ಉತ್ಪಾದನೆಯ ಸಂಸ್ಥೆ ಕಡೆಯಿಂದ ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿರುವಂತದ್ದು. ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ ಬಹಳ ದೊಡ್ಡ ಮಟ್ಟದಲ್ಲೇ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಬನ್ನಿ ಸೀದಾ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಮುಖಾಂತರ ಕರ್ಕೊಂಡು ಹೋಗ್ತೀನಿ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಅದು ಯಾವ ಯಾವ ಒಂದು ಪೋಸ್ಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ, ಇದರ ಸ್ಯಾಲರಿ ಸಂಬಳ ಹೇಗೆ ಎಂಬುದೆಲ್ಲ ಪ್ರತಿ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತೀನಿ. ಸೊ ಸ್ನೇಹಿತರೆ, ಸಾಧ್ಯವಾದಷ್ಟು ಈ ಒಂದು ವಿಡಿಯೋ ಏನಿದೆ ಕಂಪ್ಲೀಟ್ ಆಗಿ ನೋಡಿ. ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಪಡಿಬಹುದು. ಸ್ನೇಹಿತರೆ, ತಾವು ಇಲ್ಲಿ ನೋಡಬಹುದು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಡಿಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನಾನು ವಿಡಿಯೋ ಕೊನೆಯಲ್ಲಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಈ ಒಂದು ನೋಟಿಫಿಕೇಶನ್ ಶೇರ್ ಅನ್ನ ಮಾಡಿರ್ತೀನಿ. ಖಂಡಿತವಾಗಿ ಟೆಲಿಗ್ರಾಮ್ ಗ್ರೂಪ್ ನ ಮುಖಾಂತರ ತಾವು ಈ ಒಂದು ನೋಟಿಫಿಕೇಶನ್ ತಾವು ಪಡ್ಕೊಂಡು ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಓಕೆನಾ? ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಮೊದಲನೇದಾಗಿ ಇದರ ಒಂದು ಕೆಲಸ ಏನಿರುತ್ತೆ ಈ ಒಂದು ಜಾಬ್ ಅಲ್ಲಿ ಅಂದ್ರೆ, ಸಿಂಪಲ್ ಆಗಿರುವಂತಹ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತಾ ಇದೀನಿ. ಎಲ್ಲೆಲ್ಲಿ ಆಯಿಲ್ ಫ್ಯಾಕ್ಟರೀಸ್ ಗಳು ಇರ್ತವೆ ಅಂದ್ರೆ, ಒಂದು ಕಚ್ಚಾ ತೈಲವನ್ನು ಪ್ರೊಡಕ್ಷನ್ ಮಾಡುವಂತಹ ಒಂದು ಫ್ಯಾಕ್ಟರೀಸ್ ಗಳು ಎಲ್ಲೆಲ್ಲಿ ಇರ್ತವೆ, ಬೇಸಿಕ್ ಆಗಿ ಅಲ್ಲಿ ತಮ್ಮ ಒಂದು ಕೆಲಸ ಇರುತ್ತೆ. ಓಕೆನಾ? ಇಲ್ಲಿ ನೋಡಬಹುದು ನಾನು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಅನ್ನ ಮಾಡೋದಕ್ಕೆ ಇಲ್ಲಿ ನೋಡಬಹುದು ಪಾಯಿಂಟ್ ವೈಸ್ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಇಲ್ಲಿ ನಾನು ಮೊದಲನೇದಾಗಿ ಕೊಟ್ಬಿಡ್ತೀನಿ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ 1720 ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂತದ್ದು. ಒಂದು ಬಂಪರ್ ಆಗಿರುವಂತಹ ಒಂದು ಭರ್ಜರಿ ಆಗಿರುವಂತಹ ಒಂದು ಹುದ್ದೆಗಳಂತಾನೆ ಇಲ್ಲಿ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಒಂದು ಒಂದು ಗಿಫ್ಟ್ ಏನಂದ್ರೆ, ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಂತಹ 1 ರೂಪಾಯಿ ತಾವು ಎಕ್ಸಾಮಿನೇಷನ್ಸ್ ಅನ್ನ ಫೀಸ್ ಅನ್ನ ಪೇ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಅದು ಯಾವುದೇ ಕ್ಯಾಟಗರಿಗೆ ತಾವು ಸೇರಿರಲಿ, ಎಸ್ ಸಿ ಎಸ್ ಟಿ ಆಗಿರ್ಬೋದು, ಜನರಲ್ ಆಗಿರ್ಬೋದು, ಓ ಬಿ ಸಿ ಆಗಿರ್ಬೋದು, ಇ ಡಬ್ಲ್ಯೂ ಎಸ್ ಆಗಿರ್ಬೋದು, ಪಿ ಡಬ್ಲ್ಯೂ ಆಗಿರ್ಬೋದು, ಯಾವುದೇ ಒಂದು ಕ್ಯಾಟಗರಿಗೂ ಸೇರಿದ್ರು ಕೂಡ ತಾವು ಸಿಂಗಲ್ ರೂಪಿ ಕೂಡ ತಾವು ಇಲ್ಲಿ ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಪೇ ಮಾಡುವಂತ ಒಂದು ಅವಶ್ಯಕತೆ ಇರುವುದಿಲ್ಲ. ನೋಡ್ಬೋದು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಆಲ್ರೆಡಿ ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇದೇ ತಿಂಗಳು 21ನೇ ತಾರೀಕು ಇದರ ಒಂದು ಡೇಟ್ ಅನೌನ್ಸ್ ಅನ್ನ ಆಗಿದೆ. ಆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಅನ್ನ ಮಾಡ್ತಿದ್ದಾರೆ. ಯಾವಾಗ ಲಾಸ್ಟ್ ಡೇಟ್ ಅಂದ್ರೆ, ನಾಳೆ ತಿಂಗಳು 20ನೇ ತಾರೀಕುವರೆಗೂ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಪ್ರತಿಯೊಬ್ಬರು ಇಂಟ್ರೆಸ್ಟ್ ಇದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಿ ಮೊದಲನೇದಾಗಿ ಪ್ರತಿ ಒಂದು ಇನ್ಫಾರ್ಮೇಶನ್ ತಾವು ಪಡೆಯೋಕ್ಕೆ ಇಲ್ಲಿ ತಾವು ಟ್ರೈ ಅನ್ನ ಮಾಡಿ. ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ, ಡಿಸೆಂಬರ್ ಅಂದ್ರೆ ಈ ಒಂದು ವರ್ಷದ ಒಂದು ಕೊನೆಯಲ್ಲಿ ಡಿಸೆಂಬರ್ ನಲ್ಲಿ 8ನೇ ತಾರೀಕು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ಪ್ರೋಸೆಸ್ ನಡೆಯುತ್ತೆ. ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಖಂಡಿತವಾಗಿ ನಡೆದೇ ನಡೆಯುತ್ತೆ. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿಸೆಂಬರ್ ತಿಂಗಳಲ್ಲಿ 13ರಿಂದ ಹಿಡಿದು 21ನೇ ತಾರೀಕಿನ ಒಂದು ಮಧ್ಯದಲ್ಲಿ ಇದರ ಒಂದು ಡಿವಿನ ಒಂದು ಏನು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ನಡೆಯುತ್ತೆ. ಹಾಗಾದ್ರೆ ಅದು ಯಾವ ಯಾವ ಒಂದು ಪೋಸ್ಟ್ಗಳು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಾಲಿಫಿಕೇಶನ್ ಏನಿರುತ್ತೆ ಎಂಬುದರ ಬಗ್ಗೆ ಮಾತಾಡಕ್ ಹೋದ್ರೆ, ಮೊದಲನೇದಾಗಿ ಇಲ್ಲಿ ಒಂದು ಡಿಇಒ, ಡಿಇಒ ಅಂದ್ರೆ ಡೇಟಾ ಎಂಟ್ರಿ ಆಪರೇಟರ್ ಅಂತ ನಾವು ಏನು ಕರಿತೀವಿ, ಈ ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ, ಕೇವಲ ತಾವು ಸೆಕೆಂಡ್ ಪಿ ಯು ಸಿ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ತಾವು ಇಲ್ಲಿ ಒಂದು ಪೋಸ್ಟ್ ಅನ್ನ ಚೆಕ್ಔಟ್ ಅನ್ನ ಮಾಡಬಹುದು. 49 ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂಥದ್ದು. ನಂತರ ಇದರಲ್ಲೇ ಡಿಇಒ ನಲ್ಲೇ ತಾವೇನಾದರೂ ಸೆಕೆಂಡ್ ಪಿ ಯು ಸಿ ವಿತ್ 10+ ಐ ಟಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಡಿಇಒ ನಲ್ಲಿ ಕೂಡ ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ? ಇದರಲ್ಲಿ 33 ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ನಂತರ ಐ ಟಿ ನಲ್ಲಿ ತಾವೇನಾದರೂ ಫಿಟ್ಟರ್ ನ ಒಂದು ಬ್ರಾಂಚ್ ಇಂದ ತಾವು ಪಾಸ್ ಔಟ್ ಆಗಿದ್ರೆ, ಆದರೆ 10+2 ಐ ಟಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಒಂದು ಬಂಪರ್ ಆಗಿರುವಂತಹ ಒಂದು ಅವಕಾಶ ಇಲ್ಲಿ 189 ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಅಕೌಂಟೆಂಟ್ ನಲ್ಲಿ ಬಿ ಕಾಮ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು ಡಿಗ್ರಿನಲ್ಲಿ, ಅದರಲ್ಲೂ 49 ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಮತ್ತೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಗೆ ಯಾವುದಾದ್ರೂ ಡಿಗ್ರಿ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು, ಅದು ಬಿ ಎಸ್ ಸಿ, ಬಿ ಕಾಮ್, ಬಿ ಎ, ಬಿ ಬಿ ಎ ಯಾವುದಾದ್ರೂ ಡಿಗ್ರಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಸೆಕ್ಯೂರಿಟಿ ಅಸಿಸ್ಟೆಂಟ್ ನಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಸುಮಾರು 79 ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂತದ್ದು. ನಂತರ ಇಲ್ಲಿ ಒಂದು ಓಸಿಪಿ ಡಿಪಾರ್ಟ್ಮೆಂಟ್, ಓಸಿಪಿ ಅಂದ್ರೆ ಆರ್ಗ್ಯಾನಿಕ್ ಕೆಮಿಕಲ್ ಪ್ಲಾಂಟ್ ಅಲ್ಲಿ ಬಿ ಎಸ್ ಸಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಇದರಲ್ಲಿ ಸುಮಾರು 421 ಒಂದು ದೊಡ್ಡ ಮಟ್ಟದಲ್ಲೇ ಈ ಒಂದು ಓಸಿಪಿ ನಲ್ಲಿ ರಿಲೀಸ್ ಅನ್ನ ಮಾಡಿರುವಂತದ್ದು. ಅದೇ ರೀತಿಯಾಗಿ ಬಾಯ್ಲರ್ ನಲ್ಲಿ ಬಿ ಎಸ್ ಸಿ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಸರಿಸುಮಾರು 24 ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುವಂತದ್ದು. ಸ್ನೇಹಿತರು, ತಾವು ಇಲ್ಲಿ ಕೌಂಟ್ ಅನ್ನ ಮಾಡಿದಾಗ
ಈ ಒಂದು ಹುದ್ದೆಗಳು ಏನು 1720 ಹುದ್ದೆಗಳು ಇಲ್ಲಿ ಕೌಂಟ್ ಮಾಡಕಾಗಲ್ಲ ಏನಕ್ಕಂದ್ರೆ ಜಸ್ಟ್ ಇಲ್ಲಿ ನಾನು ಮಿನಿಮಮ್ ಕ್ವಾಲಿಫಿಕೇಶನ್ ಅಲ್ಲಿ ರಿಲೀಸ್ ಮಾಡಿರುವಂತ ಒಂದು ಪೋಸ್ಟ್ ಗಳ ಬಗ್ಗೆ ಮಾತ್ರ ನಾನು ಇಲ್ಲಿ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ ಓಕೆನಾ ಮಿಕ್ಕಿರುವಂತ ಒಂದು ಪೋಸ್ಟ್ ಗಳು ಒಂದು ಡಿಪ್ಲೊಮಾ ಇದೆ ಇಂಜಿನಿಯರಿಂಗ್ ಇದೆ ಬೇಕಾದ್ರೆ ತಾವು ಡೀಟೇಲ್ ಆಗಿ ಒಂದು ಸಲ ನೋಟಿಫಿಕೇಶನ್ ಅಲ್ಲಿ ತಾವು ತಿಳ್ಕೊಬಹುದು ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮಾತಾಡೋಕೆ ಹೋದ್ರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ಸ್ ಅನ್ನು ನಡೆಸ್ತಾರೆ ಈ ಒಂದು ರಿಟರ್ನ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ತಿಳಿಸ್ತೀನಿ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಈ ಮೂರು ಪ್ರೊಸೀಜರ್ನಿಂದ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿ ನಡೆಯುತ್ತೆ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡೋಕೆ ಹೋದ್ರೆ ಇಲ್ಲಿ ಒಂದು ಎಂ ಸಿ ಕ್ಯೂ ಕ್ವಶನ್ಸ್ ಅನ್ನು ಕೊಟ್ಟಿರ್ತಾರೆ ಒಂದು ಕ್ವಶನ್ಸ್ ಅನ್ನು ಕೊಟ್ಟಿರ್ತಾರೆ ಜಸ್ಟ್ 4 ಆನ್ಸರ್ಸ್ ಅನ್ನು ಕೊಟ್ಟಿರ್ತಾರೆ ಆ ಒಂದು 4 ಆಪ್ಷನ್ ಆನ್ಸರ್ನಲ್ಲಿ ಯಾವ ಒಂದು ಆನ್ಸರ್ ಕರೆಕ್ಟ್ ಆಗಿದೆಯೋ ಅನ್ನೋದ್ರ ಬಗ್ಗೆ ತಾವು ಟಿಕ್ ಅನ್ನ ಮಾಡಬೇಕಾಗಿರುತ್ತೆ ಸಿಂಪಲ್ ಆಗಿರುವಂತಹ ಸಿಬಿಟಿ ಕಂಪ್ಯೂಟರ್ ಬೇಸ್ಡ್ ಆನ್ ಟೆಸ್ಟ್ ಇರುತ್ತೆ ಇಲ್ಲಿ ಓಕೆನಾ ಇಲ್ಲಿ ತಾವು ನೋಡಬಹುದು ತಾವೇನಾದ್ರೂ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ನ ಒಂದು ಕ್ಯಾಟಗರಿ ಸೇರಿದರೆ ಇದರಲ್ಲಿ 35% ತಾವು ರಿಸಲ್ಟ್ಸ್ ಅನ್ನು ತಾವು ತರಲೇಬೇಕಾಗಿರುತ್ತೆ ಈ ಒಂದು ಎಕ್ಸಾಮಿನೇಷನ್ಸ್ ನಲ್ಲಿ ಅದೇ ರೀತಿಯಾಗಿ ಜನರಲ್ ಓ ಬಿ ಸಿ ಇ ಡಬ್ಲ್ಯೂಸ್ಗೆ 40% ತಾವು ರಿಸಲ್ಟ್ಸ್ ಅನ್ನು ತಂದ್ರೆ ಖಂಡಿತವಾಗಿ ಈ ಒಂದು ಎಕ್ಸಾಮಿನೇಷನ್ ಈ ಒಂದು ಜಾಬ್ಗೆ ತಾವು ಕ್ವಾಲಿಫೈ ಆಗ್ತೀರಾ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಏನ್ ನೋಡ್ತಾ ಇದೀರಾ ಈ ಒಂದು ವೆಬ್ಸೈಟ್ ಇದರ ಒಂದು ವೆಬ್ಸೈಟ್ ನ ಒಂದು ಡೈರೆಕ್ಟ್ ಆಗಿರುವಂತಹ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿರ್ತೀನಿ ಡೈರೆಕ್ಟ್ ಆಗಿ ತಾವು ಆ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ತಾವು ಅಪ್ಲೈ ಅನ್ನ ಮಾಡಬಹುದು ಓಕೆನಾ ಸ್ನೇಹಿತರೆ ಇದರಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಖಂಡಿತವಾಗಿ ನಮ್ಮ ಒಂದು ಕರ್ನಾಟಕದಲ್ಲೇ ಇದಾವೆ ಒಂದು ಸಲ ತಾವು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡಿ ನಂತರ ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಕ್ವಶನ್ ಪೇಪರ್ ಹಿಂದಿ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಅನ್ನ ಮಾಡಿರ್ತಾರೆ ತಾವು ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ತಾವು ಏನೋ ಒಂದು ಸೇಫ್ ಅಂತಿರೋ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ತಾವು ಈಸಿಯಾಗಿ ಈ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡಬಹುದು ಓಕೆನಾ ಸ್ನೇಹಿತರೆ ಇಲ್ಲಿ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿಯ ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು ಹುದ್ದೆಗಳು ಒಂದು ಅಪ್ರೆಂಟಿಸ್ ನ ಒಂದು ಆಧಾರದ ಮೇಲೆ ರಿಲೀಸ್ ಅನ್ನ ಮಾಡಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಒಂದು 15,000 ರಿಂದ 20,000 ವರೆಗೂ ತಾವು ಸ್ಯಾಲರಿಯನ್ನ ಪಡೆಯಬಹುದು ಇಲ್ಲಿ ಸರಿಸುಮಾರು 1 ವರ್ಷಕ್ಕೆ 2 ವರ್ಷಕ್ಕೆ ಟ್ರೈನಿಂಗ್ ನ ಒಂದು ಆಧಾರದ ಮೇಲೆ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿರುವುದು 1 ವರ್ಷ 2 ವರ್ಷ ಆದ ನಂತರ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಆ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಇಟ್ಕೊಂಡು ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ಗೆ ಹೋಗಿ ತಾವು ಒಂದು ಒಳ್ಳೆಯ ಒಂದು ಜಾಬ್ ಅನ್ನ ಪಡೆಯೋಕ್ಕೂ ಕೂಡ ಆ ಒಂದು ಸರ್ಟಿಫಿಕೇಟ್ ನಮಗೆ ಯೂಸ್ಫುಲ್ ಆಗುತ್ತೆ ಓಕೆನಾ ಐ ಹೋಪ್ ಸ್ನೇಹಿತರೆ ಇಷ್ಟೇ ಈ ಒಂದು ಐ ಒ ಸಿ ಎಲ್ಗೆ ಸಂಬಂಧಪಟ್ಟಂತ ಒಂದು ಡೀಟೇಲ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ ತಾವೇನಾದರೂ ಅಪ್ಲೈ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗಿದ್ರೆ ಖಂಡಿತವಾಗಿ ಒಂದು ಸಲ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ತಾವು ಏನ್ ನೋಡಿದಿರಾ ಒಂದು ಸಲ ತಾವು ಚೆಕೌಟ್ ಅನ್ನ ಮಾಡಿ ಒಂದು ಸಲ ಇನ್ಫಾರ್ಮೇಶನ್ ನ ಮತ್ತೊಂದು ಸಲ ಪಡ್ಕೊಂಡು ತಾವು ಅಪ್ಲೈ ಅನ್ನ ಮಾಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ ಐ ಹೋಪ್ ಸ್ನೇಹಿತರೆ ಇಷ್ಟೇ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ಕೂಡ ತಮಗೆ ಯೂಸ್ಫುಲ್ ಆಗಿದೆ ಯೂಸ್ಫುಲ್ ಆಗೇ ಆಗಿರುತ್ತೆ ಪ್ರತಿಯೊಬ್ಬರು ಈ ಒಂದು ಇನ್ಫಾರ್ಮೇಶನ್ ನ ಬಳಸ್ಕೊಳ್ತೀರಾ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಏನಿದೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಅನ್ನ ಮಾಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ ಇದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಅಪ್ಡೇಟ್ ಗಳಿಗೋಸ್ಕರ ತಾವು ಫಟಾಫಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗ್ತೀನಿ